ನೆನ್ನೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಮೆಗಾ ಶೋ ಆಫ್ ಮಾಡಿದ್ರು ಶಿವಮೊಗ್ಗದಲ್ಲಿ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಬಾಡಿ ಲ್ಯಾಂಗ್ವೇಜ್ ಮೂಲಕ ಮೆಸೇಜ್ ಕೊಡೋ ಪ್ರಯತ್ನ ಮಾಡಿದ್ರು ಯಡಿಯೂರಪ್ಪನವರು ಕೈ ಹಿಡ್ಕೊಂಡು ಕರ್ಕೊಂಬಂದು ಕೂಡಿಸ್ಕೊಂಡು ಅವರು ಭಾಷಣ ಮಾಡಿ ಈ ಕಡೆ ಬರ್ತಾ ಇದ್ದರೆ ಸ್ವತಃ ನರೇಂದ್ರ ಮೋದಿ ಎದ್ದು ನಿಂತ್ಕೊಂಡು ಅದು ಬಾಡಿ ಲ್ಯಾಂಗ್ವೇಜ್ ಮೂಲಕ ಮೆಸೇಜ್ ಅಲ್ಲಿಂದ ಬೆಳಗಾವಿಗೆ ಹೋದ್ರು ಬೆಳಗಾವಿಯಲ್ಲಿ ದಿಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ಕರ್ನಾಟಕದ ಕಾಂಗ್ರೆಸ್ ಮುಖಂಡರ ಮೇಲೆ ಯಾಕೆ ದ್ವೇಷ ಇದೆ ಅಂತ ಒಂದು ಭಾಷಣ ಮಾಡೋದು ದ್ವೇಷ ಇದೆ ಅನ್ನೋದಕ್ಕೆ ಅವರು ಎರಡು ಉದಾಹರಣೆಗಳನ್ನು ಕೊಟ್ಟರು ಒಂದು ಉದಾಹರಣೆ ನಿಜಲಿಂಗಪ್ಪನವ್ರದ್ದು ಇನ್ನೊಂದು ಉದಾಹರಣೆ ವೀರೇಂದ್ರ ಪಾಟೀಲ್ ಅವ್ರದ್ದು ಮತ್ತೂ ಒಂದು ಉದಾಹರಣೆ ಕೊಟ್ಟರು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ನೀವು ಕೆಟ್ಟದಾಗ ನಡೆಸ್ಕೊಂಡ್ರಿ ಅವರನ್ನು ಅಂತ ಆ ಘಟನೆಗಳು ಏನಾಗಿದ್ದವು ಅಂತ ಸಂಕ್ಷಿಪ್ತವಾಗಿ ನನ್ನ ನ್ಯೂಸ್ ಅವರಲ್ಲಿ ಹೇಳಿದೆ ನಾನು ನಿಜಲಿಂಗಪ್ಪನವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಇವತ್ತು ಖರ್ಗೆ ಅವರಿರೋ ಸ್ಥಾನದಲ್ಲಿ ಅವತ್ತು ಇದ್ದರು ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ ಇಂದಿರಾ ಗಾಂಧಿಯವ್ರನ್ನ ಪಾರ್ಟಿಯಿಂದನೇ ಎಕ್ಸ್ಪೆಲ್ ಮಾಡಿಬಿಟ್ರು ಕಿದಾಕ್ಬಿಟ್ರು ಪಾರ್ಟಿಯಿಂದ ಕಾಂಗ್ರೆಸ್ ಒಡೆದ ಎರಡು ಹೋಳಾಯಿತು ಅದಕ್ಕಿಂತ ಮುಂಚೆ ಜೋಡೆತ್ತಿನ ಚಿಹ್ನೆಯನ್ನು ಹೊಂದಿದ್ದ ಕಾಂಗ್ರೆಸ್ಸು ಎರಡು ಹೋಳ ಮೇಲೆ ಇಂದಿರಾ ಗಾಂಧಿಯವರ ಫ್ಯಾಕ್ಷನ್ನಿಗೆ ಹಸುವಿನ ಹಾಲು ಕುಡಿತಾ ಇರುವ ಕರುವಿನ ಚಿಹ್ನೆ ಬಂತು ನಿಜಲಿಂಗಪ್ಪನವರ ಫ್ಯಾಕ್ಷನ್ಗೆ ಚರಕ ಬಂತು ಅದಾದಮೇಲೆ ಮುಂದಿನ ಕಥೆ ಅದು ಯಾಕಾಯಿತು ಏನಾಯ್ತು ಅಂತ ಹೇಳ್ತಾ ಹೋದ್ರೆ ಅದರಲ್ಲೇ ಟೈಮ್ ಆಗುತ್ತೆ ಒಟ್ಟಿನಲ್ಲಿ ಆ ಆ ಪರಿಸ್ಥಿತಿಗೆ ಬಂತು ನಿಜಲಿಂಗಪ್ಪನವರು ರಾಜಕೀಯ ಮುಗಿದು ವೀರೇಂದ್ರ ಪಾಟೀಲ್ರು ಒಬ್ಬ ಲಿಂಗಾಯತ ಮುಖಂಡ ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ದುಕೊಟ್ಟಿದ್ರು ಅಂಥ ವೀರೇಂದ್ರ ಪಾಟೀಲರು ಅವ್ರನ್ನ ಭೇಟಿ ಆಗೋದಕ್ಕೆ ರಾಜೀವ್ ಗಾಂಧಿ ಅವರು ಬಂದು ವಾಪಸ್ ಹೋಗುವಾಗ ಎಚ್ ಎಲ್ ವಿಮಾನ ನಿಲ್ದಾಣದಲ್ಲಿ ಪತ್ರಕರ್ತರನ್ನ ಕರೆದು ಯು ವಿಲ್ ಹಾವ್ ನ್ಯೂ ಚೀಫ್ ಮಿನಿಸ್ಟರ್ ನಿಮಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಹೇಳಿ ಹೋಗ್ಬಿಡ್ತಾರೆ ಅದಕ್ಕೆ ವೀರೇಂದ್ರ ಪಾಟೀಲರಿಗೆ ಪಾರ್ಶ್ವವಾಯು ಆಗಿತ್ತು ಅನ್ನೋದು ಒಂದು ಕಾರಣ ಇನ್ನೊಬ್ರು ಅನೇಕರು ಪುಸ್ತಕ ಬರೆದ್ರು ತಮಿಳ್ನಾಡಿನಲ್ಲಿ ಚುನಾವಣೆ ನಡೀತಿತ್ತು ಅದಕ್ಕೆ ಪಾರ್ಟಿ ಫಂಡ್ ಕೇಳಿದ್ರು ವೀರೇಂದ್ರ ಪಾಟೀಲ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಅಂತ ವೀರೇಂದ್ರ ಪಾಟೀಲ್ರು ಮತ್ತು ರಾಜಯ್ಯನವರು ಆವಾಗ ಲಿಕ್ಕರ್ ಮಾಫಿಯಾ ಮೇಲೆ ಮುಗಿಬಿದ್ದಿರ್ತಾರೆ ಇದನ್ನು ಅಂತ ಭಾಳ ದೊಡ್ಡ ಇಂಟ್ರೆಸ್ಟಿಂಗ್ ಕಥೆ ಅದು ಖೋಡೆ ಖೋಡೆ ಅವರು ಡಿಸ್ಟಲರಿ ನಡೆಸ್ತಿರ್ತಾರಲ್ಲ ಅವರು ಫ್ರಂಟ್ ಪೇಜ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಂತೆ ನಾವು ತಮಿಳ್ನಾಡಿಗೆ ಶಿಫ್ಟ್ ಆಗಿಬಿಡ್ತೀವಿ ಅಂತ ಲಿಕ್ಕರ್ ಮಾಫಿಯಾ ಮೇಲೆ ಕ್ಯಾಪಿಟೇಷನ್ ಮಾಫಿಯಾ ಮೇಲೆ ಹಂಗೆ ಮುಗಿಬಿದ್ದಿದ್ರು ಕಾನ್ಸ್ಪಿರಸಿ ಥಿಯರಿ ಇದೆ ಲಿಕ್ಕರ್ ಮಾಫಿಯಾದವರು ಕ್ಯಾಪಿಟೇಷನ್ ಮಾಫಿಯಾದವರು ರಾಜೀವ್ ಗಾಂಧಿಗೆ ಹೇಳಿ ವೀರೇಂದ್ರ ಪಾಟೀಲರನ್ನು ಕೆಳಗಿಳಿಸ್ರು ಅಂತ ದಟ್ ಈಸ್ ದ ಕಾನ್ಸ್ಪಿರಸಿ ಥಿಯರಿ ವಾಟ್ ಎವರ್ ಇಟ್ ಈಸ್ ಆಮೇಲೆ ವೀರೇಂದ್ರ ಪಾಟೀಲರ ಪಾಲಿಟಿಕ್ಸು ಮುಗಿದೋಯ್ತು ಆ ವಿಷಯವನ್ನು ಪ್ರಸ್ತಾಪಿಸೋದು ಯಾಕೆ ಕರ್ನಾಟಕದ ಲಿಂಗಾಯತ ವೋಟ್ ಬ್ಯಾಂಕಿಗೆ ಮೆಸೇಜ್ ಕೊಡೋದಕ್ಕೆ ನಿಮ್ಮ ಸಮುದಾಯದ ಮುಖಂಡರನ್ನು ಕಾಂಗ್ರೆಸ್ ಕೆಟ್ಟದಾಗ ನಡೆಸ್ಕೊಂಡಿದೆ ನಾನು ನೋಡಿ ಈಗ ಶಿವಮೊಗ್ಗಕ್ಕೆ ಹೋಗಿದ್ದೆ ಯಡಿಯೂರಪ್ಪನವ್ರ ಕೈ ಹಿಡ್ಕೊಂಡು ಓಡಾಡಿದೆ ಅವ ಭಾಷಣದಲ್ಲೂ ಕೂಡ ಯಡಿಯೂರಪ್ಪನವ್ರನ್ನ ಹಾಡಿ ಹೋಗಲಿದ್ದೀನಿ ಇತ್ಯಾದಿ ಇತ್ಯಾದಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ನಂತರ ಲಿಂಗಾಯತ ವೋಟ್ ಬ್ಯಾಂಕ್ ಬೇಜಾರಾಗಿದೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಒಂದು ಲಾಜಿಕಲ್ ಎಂಡಿಂಗ್ ಬರಲಿಲ್ಲ ಆ ಕಾರಣಕ್ಕೆ ಲಿಂಗಾಯತರಲ್ಲಿ ದೊಡ್ಡ ಸಂಖ್ಯೆಯಲ್ಲಿರುವ ಪಂಚಮಸಾಲಿಗಳ ಬೇಜಾರಾಗಿದ್ದಾರೆ ಇಷ್ಟು ವರ್ಷ ಸತತವಾಗಿ ಬಿ ಜೆ ಬೆಂಬಲಿಸ್ತಾ ಬಂದಿರುವ ಪಂಚಮಸಾಲಿಗಳು ಒಟ್ಟಾರೆಯಾಗಿ ಲಿಂಗಾಯತ್ರಿ ಈ ಸಲ ಏನು ಮಾಡ್ತಾರೆ ಈ ಎಲ್ಲ ಪ್ರಶ್ನೆಗಳ ಮಧ್ಯದಲ್ಲಿ ಬಾಡಿ ಲ್ಯಾಂಗ್ವೇಜ್ ಮೂಲಕ ಭಾಷಣದ ಮೂಲಕ ಒಂದು ಮೆಸೇಜನ್ನು ನರೇಂದ್ರ ಮೋದಿ ಅವರು ಕೊಟ್ಟರು ಅದಕ್ಕೆ ರಿಯಾಕ್ಷನ್ಗಳು ಬರಬೇಕಲ್ಲ ರಿಯಾಕ್ಷನ್ಗಳು ಇವತ್ತು ಬಂದು ಏನೇನು ರಿಯಾಕ್ಷನ್ ಎಂ ಬಿ ಪಾಟೀಲ್ರು ಮಾತಾಡೋದು ವೀರೇಂದ್ರ ಪಾಟೀಲ್ರು ಅನಾರೋಗ್ಯದಿಂದ ಬಳಲ್ತಾ ಇದ್ರು ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗೋದು ಸಾಧ್ಯ ಇರಲಿಲ್ಲ ಅದಕ್ಕೆ ವೀರೇಂದ್ರ ಪಾಟೀಲರನ್ನು ಬದಲಾಯಿಸಿದರು ಯಡಿಯೂರಪ್ಪನವರು ಆರೋಗ್ಯವಾಗಿದ್ದಾರಲ್ಲ ಯಾಕೆ ಸಿ ಎಂ ಸ್ಥಾನದಿಂದ ತಗದ್ರು ಮೊದಲು ಅದಕ್ಕೆ ಉತ್ತರ ಕೊಡಲಿ ಅಂತ ಎಂ ಬಿ ಪಾಟೀಲ್ರು ಕೇಳಿದ್ದು ಯಡಿಯೂರಪ್ಪನವರನ್ನು ತೆಗೆದು ಲಿಂಗಾಯತ್ರೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದ್ರು ಬೊಮ್ಮಾಯಿಯವರನ್ನು ಆ ಉದ್ದೇಶ ಬಿ ಜೆ ಪಿಗಿರಲಿಲ್ಲ ಅವ್ರ ಉದ್ದೇಶ ಬೇರೆಯಾಗಿತ್ತು ಯಾವಾಗ ಲಿಂಗಾಯತರು ಸಿಡ್ದೇಳ್ತಾರೆ ಅಂತ ಗೊತ್ತಾಯಿತೋ ತಿರುಗು ಆಗುತ್ತೆ ಅಂತ ಗೊತ್ತಾಯಿತು ಅದಕ್ಕೆ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಇದು ಇಡೀ ಜಗತ್ತಿಗೆ ಗೊತ್ತಿದೆ ಅಂತ ಅನಾರೋಗ್ಯದ ವಿಷಯವನ್ನು ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ವಿಧಾನಸೌಧದಲ್ಲೇ ಪಾರ್ಶ್ವವಾಯು ಆಗುತ್ತೆ ಎಂ ಬಿ ಪಾಟೀಲ್ ಲಿಫ್ಟಲ್ಲಿ ಕರ್ಕೊಂಬರ್ತಾರೆ ಅವ್ರನ್ನ ಕಾವೇರಿ ಮನೆಗೆ ರಾಜೀವ್ ಗಾಂಧಿಯವರು ಬರ್ತಾರೆ ಅಲ್ಲಿ ಎರಡು ಥಿಯರಿ ಇದೆ ರಾಜೀವ್ ಗಾಂಧಿಯವರು ಒಳಗಡೆ ಹೋದರು ಬೆಡ್ ಮೇಲೆ ಅವ್ರ ಜೊತೆಗೆ ಮಾತಾಡಿದ್ರು ಅವ್ರ ಕೈ ಕೈ ಸಣ್ಣ ಮಾಡಿದ್ರು ಇತ್ಯಾದಿ ಇತ್ಯಾದಿ ಇನ್ನೊಂದು ಥಿಯರಿ ಏನು ಅಂದರೆ ವೀರೇಂದ್ರ ಪಾಟೀಲ್ ರಾಳಿಯ ರಾಜೀವ್ ಗಾಂಧಿ ಅವ್ರನ್ನ ಒಳಗೆ ಬಿಡಲಿಲ್ಲ ಅಂತ ಮಾವನವ್ರಿಗೆ ಹುಷಾರಿಲ್ಲ ತುಂಬ ಈಗ ಬೇಡ ನೀವು ನೋಡೋದು ಅಂತ ಕಳಿಸ್ಬಿಟ್ರು ಅದು ರಾಜೀವ್ ಗಾಂಧಿಯವ್ರಿಗೆ ಬಹಳ ಸಿಟ್ಟು ತರಿಸ್ತು ಥಿಯರಿಗಳು ಅಲ್ಲಿಂದ ಹೊರಗೆ ಬರ್ತಾರೆ ಚನ್ನಪಟ್ಟಣಕ್ಕೆ ಹೋಗ್ತಾರೆ ವಾಪಸ್ ಹೋಗೋದಕ್ಕೆ ಎಚ್ ಐ ಎಲ್ ಏರ್ಪೋರ್ಟಿಗೆ ಬರ್ತಾರೆ ಎಚ್ ಐ ಎಲ್ ಏರ್ಪೋರ್ಟ್ನಲ್ಲಿ ಬಂದ ತಕ್ಷಣ ಕೇಳ್ತಾರೆ ಅವರು ಪ್ರೆಸ್ ವಾಲೆಕ ಹಾ ಹಾ ಪ್ರಶ್ನವ್ರು ಎಲ್ಲಿ ಪತ್ರಕರ್ತರು ಎಲ್ಲಿದ್ದಾರೆ ಅಂತ ಕರೆಕ್ಟಾಗಿ ಏಳು ಜನ ಪತ್ರಕರ್ತರು ಇದ್ದಿದ್ದಾವಾಗ ಕರೆದು ಒಬ್ಬ ಪತ್ರಕರ್ತನ ಹೆಗಲ ಮೇಲೆ ಕೈ ಇಟ್ಟು ಯು ವಿಲ್ ಹ್ಯಾವ್ ಅ ನ್ಯೂ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಕಳಿಸ್ತಾರೆ ಅದಾದ ನಂತರ ವೀರೇಂದ್ರ ಪಾಟೀಲ್ರು ಬಂಡೇಳೋದು ಅದೇ ಹೆಂಗೆ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿಬಿಡ್ತೀರಿ ನೀವು ಅಂತ ಶಾಸಕಾಂಗ ಪಕ್ಷದ ಸಭೆ ಆಗಬೇಕು ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ತೀರ್ಮಾನ ಆಗಬೇಕು ಶಾಸಕಾಂಗ ಪಕ್ಷ ಹೊಸ ನಾಯಕನನ್ನ ಆರಿಸಬೇಕು ಎಲ್ಲಿದೆ ಪ್ರಾಸೆಸ್ಸು ರಾಜೀವ್ ಗಾಂಧಿ ಅವರು ಹೇಳಿದ್ರು ಮುಗಿದೋಯ್ತಾ ಅಂತ ಕಾಂಗ್ರೆಸ್ನವ್ರು ಹೇಳೋದು ವೀರೇಂದ್ರ ಪಾಟೀಲ್ರಿಗೆ ಪಾರ್ಶ್ವವಾಯವಾಗಿ ತೋದಕ್ಕೆ ರಾಜೀವ್ ಗಾಂಧಿ ಅವರು ನಿರ್ಧಾರ ತಗೊಂಡ್ರು ಅಂತ ವಾಟ್ ಎವರ್ ಎಂ ಬಿ ಪಾಟೀಲ್ ಅದನ್ನು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಡಿಯೂರಪ್ಪಗೆ ಕೊಟ್ಟ ನೋವು ಕಣ್ಣೀರಿನ ಬಗ್ಗೆ ಹೇಳಲಿ ರಾಜಭವನಕ್ಕೆ ಹೋಗುವಾಗ ಯಡಿಯೂ ಯಡಿಯೂರಪ್ಪನವ್ರು ಕಣ್ಣೀರಿಟ್ರು ಪ್ರಧಾನಿ ಮೋದಿ ಅದರ ಬಗ್ಗೆ ಮೊದಲು ಉತ್ತರ ಕೊಡಲಿ ಯಡಿಯೂರಪ್ಪನವ್ರನ್ನ ಯಾಕೆ ಇಳಿಸಿದ್ರಿ ನೂರ ನಾಲ್ಕು ಸ್ಥಾನ ಪಡೆದು ಅವರ ನಾಯಕತ್ವದಲ್ಲಿ ಸರ್ಕಾರ ಮಾಡಿದ್ರು ಆಪರೇಷನ್ ಮಾಡೋದಕ್ಕೆ ಸ ಯಡಿಯೂರಪ್ಪನವ್ರು ಬೇಕಾಗಿತ್ತು ಸರ್ಕಾರ ಮಾಡೋದಕ್ಕೆ ಬೇಕಾಗಿತ್ತು ಆಮೇಲೆ ಕೆಳಗಿಳಿಸ್ಬಿಟ್ರಿ ನೀವು ಅಂತ ಡಿ ಕೆ ಶಿವಕುಮಾರ್ ಕೇಳ್ತಾ ಇದ್ದಾರೆ ಡಿ ಕೆ ಸುರೇಶರದ್ದು ಕೂಡ ಅದೇ ರೀತಿಯ ಪ್ರಶ್ನೆ ಈಗ ಕರ್ನಾಟಕದ ಜನರನ್ನು ಕರ್ನಾಟಕದ ನಾಯಕರುಗಳನ್ನು ಸ್ಮರಿಸ್ತಾ ಇದ್ದಾರೆ ಭ್ರಷ್ಟಾಚಾರವನ್ನು ತೊಲಗಿಸೋದಕ್ಕೆ ಏನು ಮಾಡಿದ್ದಾರೆ ಹೇಳಿ ಕರ್ನಾಟಕ ಜನ ಬಿ ಜೆ ಪಿ ಯಾಕೆ ಓಟ್ ಹಾಕಬೇಕು ಅನ್ನೋದನ್ನು ಹೇಳಿ ಕೊಡಬೇಕಾದ ಜಿ ಎಸ್ ಟಿ ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ಲಿಂಗಾಯತರಿಗೆ ಏನು ಅನ್ಯಾಯ ಆಗಿದೆ ಯಡಿಯೂರಪ್ಪನವ್ರನ್ನ ಯಾವ ರೀತಿ ನೋಡಿದ್ದಾರೆ ಅಂತ ಗೊತ್ತಿದೆ ಈಗ ಮತ ವಿಭಜನೆ ಆಗತ್ತೆ ಅಂತ ಹೆದರಿ ಯಡಿಯೂರಪ್ಪನವರಿಗೆ ಹಸಿರು ಶಾಲು ಹಾಕಿ ಸನ್ಮಾನ ಮಾಡ್ತಾ ಇದ್ದಾರೆ ಕೆಳಸ್ಕೊಳ್ಳಿ ವೀರೇಂದ್ರ ಪಾಟೀಲ್ರಿಗೆ ಆ ಸಂದರ್ಭದಲ್ಲಿ ತೀವ್ರವಾಗಿ ಅನಾರೋಗ್ಯದಿಂದ ಬಳತಾ ಇದ್ರು ಹೀಗಾಗಿ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ವೈದ್ಯಕೀಯವಾಗಿ ಸಾಧ್ಯ ಆಗ್ತಾ ಇರಲಿಲ್ಲ ಆ ದಿಸೆಯಲ್ಲಿ ಅವ್ರನ್ನ ಬದಲಾಯಿಸಿತ್ತು ಆದರೆ ಏನಾಗಿತ್ತು ಯಡಿಯೂರಪ್ಪನವ್ರು ಹುಷಾರಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಯಡಿಯೂರಪ್ಪನ ಯಾಕೆ ಮೋದಿಯವರು ತೆಗೆದರು ಮೊದಲು ಆ ಪ್ರಶ್ನೆಗೆ ಉತ್ತರ ಕೊಡಲಿ ರೇಂದ್ರಪ್ಪ ಅಟ್ರೆ ಅನೋರ್ ಕೃತ ಅವ್ರನ್ನ ರಿಪ್ಲೇಸ್ ಮಾಡುವಂಥ ಪ್ರಶ್ನೆ ಬಂತು ಇವ್ರು ಯಡಿಯೂರಪ್ಪ ಅವ್ರನ್ನ ಯಾಕೆ ತೆಗೆದ್ರು ಮತ್ತು ಅವ್ರನ್ನ ತೆಗೆದು ಮತ್ತು ಇನ್ನೊಬ್ಬರು ಲಿಂಗಾಯತರನ್ನ ಮಾಡಿದರು ಬೊಮ್ಮಾಯಿಯವ್ರನ್ನ ಅದು ಕೂಡ ಇರಲಿಲ್ಲ ಅವ್ರ ಉದ್ದೇಶ ಅವ್ರ ಉದ್ದೇಶ ಬೇರೆಯವ್ರನ್ನ ಮಾಡಬೇಕಾಗಿತ್ತು ಯಾವಾಗ ಇದು ಲಿಂಗಾಯತ ಸಮುದಾಯ ಸಿಡಿದೇಳುವಂಥ ಪ್ರ ಶಬ್ದ ಪ್ರಶ್ನೆ ಬಂತು ಬ್ಯಾಕ್ಲ್ಯಾಶ್ ಆಗುತ್ತೆ ನಮಗೆ ಇದು ತಿರುಗಮಾಣ ಆಗ್ತದೆ ಅಂತೇಳಿ ತಿಳ್ಕೊಂಡು ಅನಿವಾರ್ಯವಾಗಿ ಬಸವರಾಜ್ ಬೊಮ್ಮಾಯಿಯವ್ರನ್ನ ಮಾಡಿದ್ದಾರೆ ಇದು ಜಗತ್ತಿಗೆ ಗೊತ್ತಿದೆ ಮೋದಿ ಸಾಹೇಬ್ ಹೇಳಬೇಕು ಯಡಿಯೂರಪ್ಪನವರಿಗೆ ಕೊಟ್ಟಂತ ನೋವು ಅವರ ಕಣ್ಣೀರು ವಿದಾಯದ ವಿಧಾನಸೌಧದಿಂದ ಗವರ್ನರ್ ಮನೆಗೆ ಹೋಗ್ಬೇಕಾರೆ ಇಟ್ರಲ್ಲ ಯಾಕೆ ಕಣ್ಣಲ್ಲಿ ನೀರು ಹಾಕಿದ್ರು ಅವ್ರ ನಾಯಕತ್ವ ಬೇಕಾಗಿತ್ತು ಆಪರೇಷನ್ ಲೋಟಸ್ಗೆ ಅವರು ಬೇಕಾಗಿತ್ತು ಎಲ್ಲದಕ್ಕೂ ಆಯಿತು ಒಬ್ಬ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಾದಂತ ಅವರ ನಾಯಕತ್ವದಲ್ಲಿ ನಡೆದಂತ ಚುನಾವಣೆಯಲ್ಲಿ ನೂರ ನಾಲ್ಕು ಸೀಟು ಪಡ್ಕೊಂಡು ಅವ್ರನ್ನ ಮುಖ್ಯಮಂತ್ರಿ ಮಾಡಿ ತಿರ್ಗಿ ಅವ್ರನ್ನ ಇಳಿಸೋ ಪ್ರಮೇಯ ಏನು ಅನ್ನೋದನ್ನ ಫಸ್ಟ್ ರಾಜ್ಯದ ಜನತೆಗೆ ತಿಳಿಸಬೇಕು ಯಾಕೆ ಅವ್ರನ್ನ ಇಳಿಸಿದ್ರು ಅಂತ ಲಿಂಗಾಯತರಿಗೆ ಏನು ಅನ್ಯಾಯ ಆಗಿದೆ ಯಡಿಯೂರಪ್ಪನವರನ್ನ ಯಾವ ರೀತಿಯಾಗಿ ನೋಡಿದ್ದಾರೆ ಅನ್ನೋದು ಎಲ್ಲ ಗೊತ್ತಿದೆ ಇವತ್ತು ಅವರನ್ನ ಮತಗಳ ವಿಭಜನೆ ಆಗ್ತಾ ಇದೆ ಅನ್ನೋದನ್ನ ಗೊತ್ತಾಗಿ ಇವತ್ತು ಅವರಿಗೆ ಹಸಿರು ಶಾಲನ್ನ ಓದಿಸಿ ನೇಗಿಲು ಕೊಟ್ಟ ಕ್ಷಣಕ್ಕೆ ಲಿಂಗಾಯತರು ನಿಮ್ಮ ಜೊತೆ ಇದಾರೆ ಅಂತಕ್ಕಂಥದ್ದು ಬೇಡ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್